ಖರ್ಚು ಇದೆ ಅದು ಜಾಸ್ತಿ ಇದೆ, ಪ್ರೊಡಕ್ಷನ್ ಕಾಸ್ಟ್ ಉತ್ಪಾದಕ ಖರ್ಚು ವೆಚ್ಚ ಅತಿಯಾಗಿದೆ, ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣನೂ ಕೂಡ ರೈತರು ಕೊಡ್ತಾ ಇರೋದನ್ನ ತಾವು ಗಮನಿಸಿದ್ದೀರಿ. ಜೊತೆನಲ್ಲಿ ಬೆಳೆದಂತ ವಸ್ತುಗಳಿಗೆ ಮಾರುಕಟ್ಟೆ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳು ನಾವು ಸುತ್ತಮುತ್ತಲೆಲ್ಲ ಕೇಳಬರ್ತಾ ಇದೆ. ಜೊತೆನಲ್ಲಿ ಇರು ಭೂಮಿಯಲ್ಲೂ ಕೂಡ ಸಂಪೂರ್ಣವಾದ ಸಮಗ್ರ ಕೃಷಿ ಮಾಡ್ತಾ ಇಲ್ಲ ಅನ್ನೋ ರೀತಿಯ ಆರೋಪಗಳು ಇದೆ. ಆದ್ರೆ ಕೃಷಿ ಇಲ್ಲದೇನೆ ನಾವು ಬದುಕಿಲ್ಲ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಕೃಷಿಯಲ್ಲಿ ಯಾವ್ಯಾವ ಬದಲಾವಣೆಗಳನ್ನಾಗಬೇಕು, ಯಾವ ಯಾವ ಪಾರಂಪರಿಕ ಕೃಷಿ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ, ಮತ್ತು ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಎಲ್ಲೆಲ್ಲ ಮಾರುಕಟ್ಟೆ ಇದೆ, ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮೂಲದಲ್ಲಿ ಇದ್ದಂಥ ತಳಿಗಳು ಎಷ್ಟು ನಾಶ ಆಗಿದ್ದಾವೆ, ಆ ತಳಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವೆಲ್ಲ ಪದ್ಧತಿಗಳಿದ್ದಾವೆ, ಮತ್ತು ಯಾವ್ಯಾವ ಭೂಮಿ ಮತ್ತು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು, ಹೆಚ್ಚು ಇಳುವರಿಗಳನ್ನು ತರಬೋದು ಅನ್ನೋದ್ರ ಬಗ್ಗೆ ಜ್ಞಾನದ ಕೊರತೆ ಆಗಿದೆ. ಈ ಎಲ್ಲ ಗಮನದಲ್ಲಿಟ್ಟುಕೊಂಡು ಕೃಷಿಯನ್ನು ಉತ್ತೇಜಿಸುವ, ಕೃಷಿಯಲ್ಲಿ ಆಸಕ್ತಿ ಮೂಡಿಸುವಂಥ ಮತ್ತು ತಳಿಯನ್ನು ಸಮೃದ್ಧಿಗೊಳಿಸುವಂಥ ಎಂಡೇಂಜರ್ಡ್ ಸ್ಪೀಸೀಸ್, ಈಗಾಗಲೇ ಅಳಿವಿನಂಚಿನಲ್ಲಿರುವಂಥ ತಳಿಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈಗಾಗಲೇ ಸುಮಾರು 22 ಜಾತಿಯ ತಳಿಗಳನ್ನು ನಾವೀಗ ನಾಟಿಯನ್ನು ಅಗೇನ್ ಹಾಕಿದ್ದೇವೆ. ಈಗ 27 ಜಾತಿಯ ಅಗೆಗಳನ್ನು ಭತ್ತವನ್ನು ಹಾಕಿದ್ದೇವೆ. ಈಗ ಅದು ಈಗಾಗಲೇ ನಾಟಿಗೆ ಸಿದ್ಧ ಆಗಿದೆ. ಅದನ್ನು ಬರುವ 17ನೇ ತಾರೀಕು ವಿವಿಧ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು, ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಸಂಸ್ಥೆ ಎಲ್ಲ ಪ್ರತಿನಿಧಿಗಳು, ರೈತರು ಮತ್ತು ಸಾರ್ವಜನಿಕರೆಲ್ಲ ಸೇರಿ ಅದನ್ನು ನಾಟಿ ಹಬ್ಬವನ್ನಾಗಿ ಮಾಡೋದ್ರ ಮೂಲಕ, ಅದನ್ನು ಸಂಭ್ರಮಿಸೋದ್ರ ಮೂಲಕ ಪಾರಂಪರಿಕವಾಗಿ ಏನು ನಾಟಿ ಪದ್ಧತಿ ಇದೆ ಅದೇ ಪದ್ಧತಿಯಲ್ಲಿ ನಾಟಿ ಮಾಡ್ತೇವೆ. ಆ ನಾಟಿ ಮಾಡಿ ಬಂದಂತ ಏನು ತಳಿ ಇದ್ದಾವೆ ಅದನ್ನ ಬೀಜ ಸಂರಕ್ಷಣಾ ಬೀಜ ತಳಿ ಸಂವರ್ಧನ ಕೇಂದ್ರವನ್ನಾಗಿ ಮಾಡಿದ್ದೇವೆ. ಈಗ ಅದನ್ನ ತಳಿಯನ್ನು ಸಂವರ್ಧನೆ ಮಾಡ್ತೇವೆ. ಆ ಬಂದಂತ ಬೀಜವನ್ನ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲ ರೈತರಿಗೆ ಕೊಟ್ಟು ನಶಿಸಿ ಹೋಗ್ತಾ ಇರುವಂತ ತಳಿಯನ್ನ ಉಳಿಸೋದಕ್ಕೆ ಇದೊಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೇವೆ.